ಹಾಯ್ ಹಲೋ ಎಲ್ಲರಿಗೂ ಸಿನಿಮಾ ದಿಮ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, 2023ನೇ ವಿಧಾನಸಭಾ ಚುನಾವಣೆ ಭರ್ಜರಿ ನಡೀತು. ಅದರಲ್ಲಿ ಸ್ಟಾರ್ ಪ್ರಚಾರಕರಾಗಿ ನಟ ದರ್ಶನ್ ಅವರು ಕೂಡ ಭಾಗವಹಿಸಿದ್ರು. ಅವರು ಯಾವ ಅಭ್ಯರ್ಥಿ ಪರವಾಗಿ ಅಖಾಡೆ ತಿಳಿದು ಪ್ರಚಾರ ನಡೆಸಿದ್ರು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಮೊದಲಿಗೆ ಸತೀಶ್ ರೆಡ್ಡಿ ಅವರು ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಜಯಗಳಿಸಿದ್ದಾರೆ. ಮತ್ತೆ ಮಲ್ಲಿಕಾರ್ಜುನ್ ಅವರು ಬಿಜೆಪಿ ಪಕ್ಷದಿಂದ ದಾವಣಗೆರೆ ಕ್ಷೇತ್ರದಲ್ಲಿ ಜಯಗಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಮದ್ದೂರು ಕ್ಷೇತ್ರದಿಂದ ಜಯಗಳಿಸಿದ್ದಾರೆ. ಹಾಗೆ ದರ್ಶನ್ ಪುಟ್ಟಣ್ಣ ಅವರು ಮೇಲ್ಕೋಟೆ ಕ್ಷೇತ್ರದಿಂದ ಅವರು ಕೂಡ ಭರ್ಜರಿಯಾಗಿ ಜಯಗಳಿಸಿದ್ದಾರೆ. ಮುನಿರಾಜ್ ಅವರು ಬಿಜೆಪಿ ಪಕ್ಷದಿಂದ ದಾಸರಹಳ್ಳಿ ಕ್ಷೇತ್ರದಿಂದ ಜಯಗಳಿಸಿದ್ದಾರೆ. ಎಸ್ ಟಿ ಸೋಮಶೇಖರ್ ಬಿಜೆಪಿ ಪಕ್ಷದಿಂದ ಯಶವಂತಪುರ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಧಾರವಾಡ ಕ್ಷೇತ್ರದಿಂದ ಜಯಗಳಿಸಿದ್ದಾರೆ. ಕುರುಕ್ಷೇತ್ರದ ನಿರ್ಮಾಪಕರಾದ ಮುನಿರತ್ನರವರು ಬಿಜೆಪಿ ಪಕ್ಷದಿಂದ ಆರ್ ಆರ್ ನಗರದಿಂದ ಜಯಗಳಿಸಿದ್ದಾರೆ. ಹಾಗೆ ಸಚ್ಚಿದಾನಂದ ಬಿಜೆಪಿ ಪಕ್ಷದಿಂದ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು, ಅವರು ಸೋಲನ್ನ ಅನುಭವಿಸಿದ್ದಾರೆ. ಸುಧಾಕರ್ ಬಿಜೆಪಿ ಪಕ್ಷದಿಂದ ಚಿಕ್ಕಬಳ್ಳಾಪುರ, ಅವರು ಕೂಡ ಸೋಲನ್ನ ಅನುಭವಿಸಿದ್ದಾರೆ. ಇದು ಯಾವ್ಯಾವ ಪಕ್ಷದಿಂದ ಯಾವ್ಯಾವ ಕ್ಷೇತ್ರದಿಂದ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ನಟ ದರ್ಶನ್ ಅವರು 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಮಿಂಚಿದ್ದಾರೆ. ಅದು ಹೇಗಪ್ಪ ಅಂತ ಹೇಳಿದ್ರೆ ಶೇಕಡ 10ರಲ್ಲಿ 7 ಜನ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ದರ್ಶನ್ ಅವರು ಮುಂದಿನ ಚುನಾವಣೆಯಲ್ಲಿ ಯಾರ ಪರವಾಗಿ ಪ್ರಚಾರ ಮಾಡ್ತಾರೆ ಅಂತ ಹೇಳಿ ನೀವು ಕಾಯ್ತಾ ಇರಿ, ನಾವು ಕೂಡ ಕಾಯ್ತಾ ಇರ್ತೀವಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಿನಿಮಾ ದಿಮ್ಮಿ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.